ಬೆಳಿಗ್ಗೆ ಮದ್ವೆ ಮನೆ ಊಟ ಮಾಡ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟು ಹೊಟ್ಟೆ ಬೇಗ ಸಿಗ್ತದೆ. ಬನ್ನಿ ಎಲ್ಲ ಊಟಕ್ಕೆ ಹೋಗೋಣ, ಟೈಮ್ ಆಗ್ಲಿಲ್ವಾ? ಅಲ್ಲೇ ಇವತ್ತೇನೆ ಇಷ್ಟು ದೊಡ್ಡ ಕ್ಯಾರಿಯರ್, ಇವತ್ತೇನಾದ್ರು ನಿನ್ ವೆಡ್ಡಿಂಗ್ ಆನಿವರ್ಸರಿನ? ಏನ್ ತಿಂಗಳಿಗೂ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಳ್ಳ. ಅಲ್ಲಪ್ಪ ಮದ್ವೆ ಮನೆದು, ಮದ್ವೆ ಮನೆಗೆ ಹೋಗಿದ್ನ, ಆಫೀಸಿಗೆ ಲೇಟ್ ಆಗ್ತಾ ಇದೆ, ಬಟ್ರೆ ಕ್ಯಾರಿಯರ್ ಹಾಕೊಡಿ ಅಂತ ಹೇಳಿದೆ. ಇಷ್ಟು ದೊಡ್ಡ ಕ್ಯಾರಿಯರ್ ಎಲ್ಲ ಹಾಕೊಟ್ಟವ್ರೆ ಕಣಯ್ಯ, ಸುಮ್ನೆ ಯಾರು ಈ ಬಾಸ್ಕಲ್ಲಿ ಬೈಸ್ಕೊಳ್ಳೋದು? ಕಿರಿಕಿರಿ ಅಲ್ವಾ? ನಿನ್ನಿಂದ ನಮ್ಗೆ ಇವತ್ತು ಒಳ್ಳೆ ಊಟ ಸಿಕ್ದಂಗ ಆಯ್ತು, ನಡೀರಿ ಊಟಕ್ಕೆ ಹೋಗೋಣ. ಬನ್ನಿ ಅರವಿಂದ. ನೀನ್ ಯಾಕಪ್ಪ ಡಲ್ಲ ಕೂತಿದ್ಯಾ? ಎಲ್ಲಿ ನಿನ್ ಕ್ಯಾರಿಯರ್? ಇಲ್ಲ ಇವತ್ತು ಉಪವಾಸ. ಅರವಿಂದ್ ಊಟ ತರ್ಲಿಲ್ವಾ? ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ತುಂಬಾ ಮೌನವಾಗಿದ್ದೀರಾ, ಮನೇಲಿ ಏನಾದ್ರೂ ಜಗಳನ? ಅಂತದೇನಿಲ್ಲ, ಒಂದ್ ಸಣ್ಣ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅರವಿಂದ್, ಇಂದ್ರ ನಮ್ಮ ಅಕ್ಕನ ಮಗಳು ಅನ್ನೋ ಸಲಹೆಯಿಂದ ಹೇಳ್ತಾ ಇದ್ದೀನಿ, ಅವಳು ಸ್ವಲ್ಪ ಮುಂಗೋಪಿ ಕಣಯ್ಯ, ಏನೋ ಕೋಪದಲ್ಲಿ ಒಂದೆರಡು ಮಾತು ಹಂಗಂದ್ರೆ ನೀನೇ ಅಡ್ಜಸ್ಟ್ ಮಾಡ್ಕೋ. ಬಾ ನಡಿ ಉಟ್ಕೋಣ, ಇವತ್ ಜಾಸ್ತಿನೇ ತಂದಿದ್ದೀನಪ್ಪ ನಾನು. ನಂಗ್ ಬೇಡ, ನಂಗ್ ಯಾಕೋ ಮನ್ಸಿಲ್ಲ ಅವಳು ಊಟ ಮಾಡಿರ್ತಾಳೋ ಇಲ್ವೋ ಅನ್ನೋದೇ ನಂಗೆ ಟೆನ್ಷನ್. ಅರವಿಂದ್ ಒಂದ್ ಕೆಲ್ಸ ಮಾಡ್ತೀರಾ? ಏನೋ ಹ್ಯಾಗೂ ಇವತ್ ಮಧ್ಯಾಹ್ನ ಬಾಸ್ ಆಫೀಸಿಗೆ ಬರಲ್ಲ, ನಾವ್ ತಾನೇ ಇರೋದು, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನೀವ್ಯಾಕ್ ಮನೆಗೆ ಹೋಗ್ಬಿಟ್ಟು ನಿಮ್ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬಾರ್ದು? ಮಧ್ಯ ಬಾಸ್ ಬಂದ್ಬಿಟ್ರೆ ಕಷ್ಟ, ಅಥವಾ ಫೋನ್ ಮಾಡ್ಬಿಟ್ರೆ ಏನು ತೊಂದ್ರೆ ಆಗಲ್ಲ, ನೀವ್ ಹೊರಡಿ. ಆಫೀಸ್ ಗೋಲ್ ದಿನಾ ಇದ್ದಿದ್ದೆ, ನೀನ್ ಹೊರಡಯ್ಯ. ಅರವಿಂದ್ ಇಷ್ಟು ಜನ ಗಿಣಿ ಕೇಳ್ದಂಗ್ ಹೇಳ್ತಾ ಇದ್ದೀವಿ, ನಮ್ಮ ಮಾತಕ್ ಬೆಲೆ ಕೊಟ್ಟು ಹೊರಡಯ್ಯ. ನಾನು ನಂದಿನಿ ಅಡ್ಜಸ್ಟ್ ಮಾಡ್ಕೋತೀನಿ, ನೀನ್ ಹೋಗಬಲ್ಲ? ನಾನು ನಂದಿನಿ ಲಾಡು ಅಡ್ಜಸ್ಟ್ ಮಾಡ್ಕೋತೀವಿ. ಲಾಡು ಊಟ ನಿನ್ ನಡೆಯಯ್ಯ. ಹೋಗ್ಲಾ? ಹೋಗ್ತಾ ಮಗುನು ಸ್ಕೂಲಿಂದ ಕರ್ಕೊಂಡು ಹೋಗ್ಬಿಟ್ರೆ ಅವಳಿಗಿನ್ನೂ ಸಂತೋಷ ಆಗುತ್ತೆ. ಬರ್ತೀನಿ. ಬಾಯ್. ಒಟ್ಟ ಚುರುಗುಡ್ತಾ ಇದ್ದ ಬಂದ್ರಪ್ಪ ಊಟಕ್ಕೆ ಹೋಗೋಣ. ಅಯ್ಯಾ ಮಗುನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಂದಿಲ್ವಲ್ಲ, ಮೈ ಹುಷಾರಿರ್ಲಿಲ್ಲ ಅದಕ್ಕೆ ಕಳಿಸಿಲ್ಲ ಅಂತ ಕಾಣುತ್ತೆ. ಹೌದಾ? ಸರಿ ಸರಿ. ಅವ್ರು ಅವ್ರ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದ್ರು, ನೀವ್ ಆಫೀಸಿಂದ ಬರುತ್ತೆ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ನೀವ್ ಇವತ್ತು ಬೇಗ ಬಂದ್ಬಿಟ್ಟಿದಿರಲ್ಲ. ಯಾಕೋ ಸ್ವಲ್ಪ ತಲೆನೋವ್ತಾ ಇತ್ತು ಅದಕ್ಕೆ ಬಂದ್ಬಿಟ್ಟೆ. ನಾ ಫೋನ್ ಮಾಡಿ ಮಾತಾಡ್ತೀನಿ ಬಿಡಿ. ಸರಿ, ಥ್ಯಾಂಕ್ ಯು. ಅಳಿಯಂದ್ರೆ, ನಾನ್ ಮಾತಾಡ್ತಿರೋದು. ಹೇಳಿ ಮಾವ. ಏನಿಲ್ಲ, ಆಫೀಸಿಂದ ಹೋಗೋವಾಗ ಇಲ್ಲಿಗೆ ಬನ್ನಿ, ಇಲ್ಲೇ ರಾತ್ರಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಹಾ, ಇಂದ್ರ ಕೂಡ ಇಲ್ಲೇ ಇದ್ದಾಳೆ. ನಾನಿವತ್ತು ಆಫೀಸಿಂದ ಬೇಗ ಬಂದ್ಬಿಟ್ಟೆ, ಇಂದ್ರ ಕೂಡ ಮನೇಲೇ ಇರ್ತಾಳೆ ಅನ್ಕೊಂಡೆ. ಅಯ್ಯಯ್ಯೋ, ಹಾಗಾದ್ರೆ ನೀವೇ ಒಂದು ಆಟ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡಿ, ಆಮೇಲೆ ಒಟ್ಟಿಗೆ ಹೋದ್ರಾಯ್ತು. ನೀವು ಮನೆ ಕಡೆ ಬಂದು ಬಹಳ ದಿವಸ ಆಯ್ತು. ಇಲ್ಲ ಇವತ್ ಬೇಡ ಮಾವ, ಯಾಕೋ ಸ್ವಲ್ಪ ತಲೆ ನೋವ್ತಾ ಇತ್ತು, ಮನ್ಲೇ ಇದ್ರೆ ಎಷ್ಟು ಹೋಗ್ತೀನಿ. ಹಾಗಾದ್ರೆ ಇಂದ್ರನ್ನ ಈಗಲೇ ಮನೆ ಕಳಿಸ್ಬಿಡ್ತೀನಿ. ಬೇಡ ಬೇಡ, ಅವಳ ಪಾಡಿಗೆ ಅವಳು ಇರ್ಲಿ ಬಿಡಿ, ತುಂಬಾ ದಿವಸದ ಮೇಲೆ ಮನೆಗೆ ಬಂದಿದ್ದಾಳೆ, ಸಾಯಂಕಾಲ ಹೊತ್ತಿಗೆ ಬಂದ್ರಾಯ್ತು. ಸರಿ ಅಳಿ ಅಂದ್ರೆ, ಆದಷ್ಟು ಬೇಗ ಕಳಿಸ್ಬಿಡ್ತೀನಿ. ಸರಿ ಮಾವ. ಬೇಗ ಮಾಡ್ಕೊಡೆ, ಮಗು ಬೇರೆ ಮಲಗ್ಬಿಟ್ಟಿದೆ, ಇವಳು ಮನೆ ಹೋಗೋದು ಲೇಟ್ ಆದ್ರೆ ಅಳಿ ಅಂದ್ರೆ ಬೇಜಾರು ಮಾಡ್ಕೋತಾರೆ. ಆಯ್ತು ರೀ, ಒಂದ್ ನಿಮಿಷ ತಗೋ. ಆಯ್ತಮ್ಮ ಬರ್ತೀನಿ. ನೋಡಮ್ಮ, ಅಳಿಯಂದ್ರ ಜೊತೆ ಜಗಳ ಮಾಡದೆ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಸರಿ ಬರ್ತೀನಮ್ಮ. ಆಯ್ತು. ಹಾ ನಡಿಯಮ್ಮ, ಆಟೋ ಹತ್ತಿಸ್ ಬರ್ತೀನಿ.